ಕಾರ್ಯಕರ್ತರ ಒತ್ತಡದ ಮೇಲೆಗೆ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅಂತೇಳಿ ನಾನು ಆಕಾಂಕ್ಷಿಯಾಗಿದ್ದೀನಿ. ಜನ ಅವಕಾಶ ಮಾಡಿಕೊಟ್ರೆ ಸೇವೆಯನ್ನು ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳ್ತೀನಿ. 30 ವರ್ಷಗಳಿಂದ ಫಸ್ಟಾಗಿ ನಿಷ್ಠೆಯಾಗಿ ಕೆಲಸ ಮಾಡಿದ್ದೀವಿ ನಾವು. ವೈರಾಮಕೃಷ್ಣ ಪೇಟೆಯಿಂದ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸರ್. ಪಕ್ಷ ತೀರ್ಮಾನ ಸರ್, ಯಾರು ಟಿಕೆಟ್ ಕೊಟ್ಟರೂ ಕೂಡ ನಾವು ಪಕ್ಷದ ತೀರ್ಮಾನದಂತೆ ನಾವು ಕೆಲಸ ಮಾಡ್ಬೇಕು ಸರ್. ಪ್ರಜಣ್ಣವರು BJP ನಿಷ್ಠಾವಂತ ಕಾರ್ಯಕರ್ತರು, ಮನೆ ಮನೆಗೂ ಅವ್ರಿಗೆ ಗೊತ್ತು. ಜಿಲ್ಲಾ ಪಂಚಾಯತಿ ಸದಸ್ಯ ಆಗಿ ನಮ್ಮ ಭಾಗದಲ್ಲಿ ಮನೆ ಮನೆಯಲ್ಲೂ ಇವ್ರು ಗುರುತಿಸ್ಕೊಂಡಿದ್ದಾರೆ. ಇಂಥವ್ರು ಕೊಟ್ಟರೆ ಇನ್ನೂ ಉತ್ತಮ, ಕೆಲಸ ಮಾಡೋರು ಟಿಕೆಟ್ ಕೊಟ್ಟರೆ ಒಳ್ಳೆಯದು. ಬಂದಿರೋದೇ ನಮಗೊಂಥರ ಹುಮ್ಮಸ್ಸು ಬಂದಿದೆ. ಯಾಕಂತ ಹೇಳಿದ್ರೆ ಅವ್ರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. 2023 ನಡೆಯುವ ವಿಧಾನಸಭೆ ಚುನಾವಣೆಯಲ್ಲಿ BJP ಪಕ್ಷದ ವರಿಷ್ಠರು ಒಪ್ಪಿಗೆ ಸೂಚಿಸಿದ್ದರೆ ಆನೇಕಲ್ ಕ್ಷೇತ್ರದಲ್ಲಿ BJP ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆದ್ದು ಬಂದು ಆನೇಕಲ್ ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತೇನೆ ಎಂದು BJP ಮುಖಂಡರಾದ ಸರ್ಜಾಪುರ ನಾಗರಾಜ್ ರವರು ತಿಳಿಸಿದರು. ಇಂದು BJP ಮುಖಂಡ ಸರ್ಜಾಪುರ ನಾಗರಾಜ್ ಮತ್ತು ಅವರ ಕುಟುಂಬದವರು ಹಾಗೂ ಬೆಂಬಲಿಗರೊಂದಿಗೆ ಮಗಳೂರು ಗ್ರಾಮದ ಬೇಟೆ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಪ್ರಚಾರಕ್ಕೆ ಚಾಲನೆ ನೀಡಿದರು. ಇನ್ನು ಈ ವೇಳೆ BJP ಮುಖಂಡ ಕತ್ತರಗುಪ್ಪೆ ಯೋಗೇಶ್ ರೆಡ್ಡಿರವರು ಮಾತನಾಡಿ, BJP ಮುಖಂಡರಾದ ಸರ್ಜಾಪುರ ನಾಗರಾಜ್ ರವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದು, ಇಂತಹ ಜನಪರ ವ್ಯಕ್ತಿಗೆ BJP ಪಕ್ಷದಲ್ಲಿ ಟಿಕೆಟ್ ನೀಡಿದರೆ ಉತ್ತಮ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ BJP ಮುಖಂಡರಾದ ಸರ್ಜಾಪುರ ನಾಗರಾಜ್ ಮತ್ತು ಕುಟುಂಬದವರು ಮತ್ತು ಬೆಂಬಲಿಗರು ಭಾಗವಹಿಸಿದರು. ಮೊದಲಿಗೆ ನಾಗರಾಜ್ ಅಣ್ಣವರು BJP ನಿಷ್ಠಾವಂತ ಕಾರ್ಯಕರ್ತರು, ನಮ್ಮ ಭಾಗಕ್ಕೆ ZP ಸದಸ್ಯರಾಗಿದ್ದರು. ಆಗ ಎಲ್ಲ ಉತ್ತಮ ಕೆಲಸ ಮಾಡಿದ್ದಾರೆ. ಮನೆ ಮನೆಗೂ ಅವ್ರಿಗೆ ಗೊತ್ತು. ಅವ್ರು ಕೆಲಸ ಮಾಡೋ ಟೈಮಲ್ಲಿ ಎಲ್ಲ ದಾರಿಗಳಾಗಲಿ ಏನೇನಾಗಲಿ ಮನೆ ಮನೆಯಲ್ಲೂ ಕಾಣಿಸ್ಕೊಂಡಿದ್ದಾರೆ. ಎಲ್ಲರಿಗೂ ಅವ್ರಿಗೆ ಗೊತ್ತು. ನಿಷ್ಠಾವಂತ ಕಾರ್ಯಕರ್ತರಿಗೆ ಆಕಾಂಕ್ಷೆ ಆದರೆ ನಾವು BJP ಅವರೇ ಕೆಲಸ ಮಾಡೋರು ಟಿಕೆಟ್ ಕೊಟ್ಟರೆ ಒಳ್ಳೆಯದು. ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಕಣದಲ್ಲಿ, ಯಾರು ಕೊಟ್ಟರು ಅಷ್ಟೇ. ಮತ್ತು ಇವ್ರಿಗೆ ಒಂದು ಜಿಲ್ಲಾ ಪಂಚಾಯತಿ ಸದಸ್ಯ ಆಗಿ ನಮ್ಮ ಭಾಗದಲ್ಲಿ ಮನೆ ಮನೆಯಲ್ಲೂ ಇವ್ರು ಗುರುತಿಸ್ಕೊಂಡಿದ್ದಾರೆ. ಇಂಥವ್ರು ಕೊಟ್ಟರೆ ಇನ್ನೂ ಉತ್ತಮ ಕೆಲಸ ಮಾಡ್ಬೋದು. ಅಲ್ಲ, ಈ ಭಾಗದ ಜಿಲ್ಲಾ ಪಂಚಾಯತಿ ಸದಸ್ಯ ಅವರು ಆನೇಕಲ್ ತಾಲೂಕು ಸುಮಾರಷ್ಟು ಈಗ ಈ ಭಾಗದಲ್ಲಿ ಕೆಲಸ ಮಾಡಿರೋದು ಪ್ರತಿ ಮನೆಗೂ ಗೊತ್ತು. ಅಂದರೆ ತಾಲೂಕಲ್ಲಿ ಕೆಲಸ ಮಾಡಿದ್ರೆ ಎಲ್ಲ ಮನೆಗೂ ಗೊತ್ತಾಗ್ತಾರೆ. ಈಗಾಗಲೇ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ,
ನಾವು ಹೇಳಿದ್ವಿ ಮೊದಲಿಗೆ ಅಲ್ಲಿ ಹೋಗಿ 3 ವರ್ಷ ಕೆಲಸ ಮಾಡಿ ಹೆಸರು ತಗೊಂಡಿದ್ವಿ ಕೆ ಜಿ ಎಫ್ ಅಲ್ಲಿ, ಇಲ್ಲಿ ಮಾಡ್ಬೋದಾಗಿತ್ತು. ಇವರು ಆಶೀರ್ವಾದ ಈಗಾಗಿದೆ. ಜಿಲ್ಲಾ ಪಂಚಾಯತಿಯಿಂದ ಸುಜಾತ ಅಮ್ಮ ನಾಗರಾಜ್ ಅವರು ಆವಾಗ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿದ್ದರು. ಜಿಲ್ಲಾ ಪಂಚಾಯತಿ ಏನು ಅನ್ನೋದು ತೋರಿಸಿದ್ದೆ ನಾಗರಾಜಣ್ಣವರು. ಇಡೀ ತಾಲೂಕಲ್ಲೇ ಎಲ್ಲೂ ಈಗ ಈ ಥರ ಕೆಲಸಗಳಾಗಿಲ್ಲ. ಮಣ್ಣು ಅನ್ನೋದೇ ಕಾಲಿಗೆ ಸಿಗಲ್ಲ. ಆ ಥರ ಕಾಂಕ್ರೀಟ್ ರಸ್ತೆಗಳು, ನೀರಿನ ವ್ಯವಸ್ಥೆ ಅವ್ರ ಕೈಯಿಂದ ಹಾಕಿ ಮಾಡಿದ್ರು. ಪಾಪ ಇವಾಗ ಬಿಲ್ಲುಗಳಾಗಿಲ್ಲ ಅವ್ರಿಗೆ, ಕೈಯಿಂದ ಹಾಕಿ ಕೆಲಸಗಳು ಮಾಡೋವ್ರೆ. ಅದರಿಂದ ಇವ್ರೇನು ಇವ್ರಿಗೇನಾದರೂ ಬಿ ಫಾರಂ ಸಿಕ್ಕಿದ್ರೆ ನಾವು ಎಲ್ಲ 9 ದಿನದಿಂದ ಮಾಡೋಕ್ಕೆ ರೆಡಿ ಇದ್ದೀವಿ. ನಾಗರಿಕ ಬಂಧುಗಳಿಗೆ, ಆನೇಕಲ್ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳಿಗೆ ಮಹಾಶಿವರಾತ್ರಿ ಹಬ್ಬದ ನನ್ನ ಅನಂತರ ಶುಭಾಶಯಗಳು. ಈ ದಿನ ಬ್ಯಾಟರಾಯಸ್ವಾಮಿ ಸನ್ನಿಧಿಯಲ್ಲಿ ಅಭಿಷೇಕ ಮಾಡಿಸ್ಬೇಕಂತ ನಮ್ಮ ಕುಟುಂಬ ಸಮೇತ ಬಂದಿದ್ವಿ. ಬಂದು ಅಭಿಷೇಕ ಆಯಿತು, ಪೂಜೆ ಎಲ್ಲ ಆಯಿತು. ಈಗ ನಮ್ಮ ಕಾರ್ಯಕರ್ತರ ಹಳೆ ಕೆಲಸಗಳು ಮಾಡಿರೋದ್ರಿಂದ ಕಾರ್ಯಕರ್ತರ ಒತ್ತಡದ ಮೇಲೆಗೆ ನಾನೀಗ ವಿಧಾನಸಭಾ ಜಿಲ್ಲಾ ಪಂಚಾಯತಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅಂತೇಳಿ ನಾನು ಆಕಾಂಕ್ಷಿಯಾಗಿದ್ದೀನಿ. ಆದ್ದರಿಂದ ನಾನು ಇನ್ನೂ ನಾನು ಜನ ಅವಕಾಶ ಮಾಡಿಕೊಟ್ರೆ ಹೆಚ್ಚು ಹೆಚ್ಚಿನ ಕೆಲಸಗಳನ್ನು ಮಾಡೋದಕ್ಕೆ, ಸೇವೆಯನ್ನು ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳ್ತೀನಿ. ಸರ್, ಯಾವ ಮಾನದಂಡಗಳನ್ನ ಇಟ್ಕೊಂಡು ನೀವು ಓಟ್ ಕೇಳ್ತೀರಾ? ಜನ ಇದ್ದಾರೆ. ಅಂದರೆ ಯಾವ ಆಕಾಂಕ್ಷಿಗಳಿದ್ದಾರೆ? ಎಷ್ಟೇ ಆಕಾಂಕ್ಷಿಗಳಿದ್ದರೂ ಕೂಡ ಪ್ರತಿಯೊಬ್ಬರೂ ಆಸೆ ಇರುತ್ತೆ. ಆದರೆ ನಮಗೆ ಜನ ಆಶೀರ್ವಾದ ಮಾಡ್ತಾರೆ ಪ್ರತಿಯೊಂದು. ಸರ್, ಪ್ರಥಮ ಆದ್ಯತೆ ಮೊದಲನೇದಾಗಿ ವಿದ್ಯಾಭ್ಯಾಸ, ಎರಡನೇದಾಗಿ ನೀರು ಸೌಲಭ್ಯ, ರಸ್ತೆಗಳು, ಆಮೇಲೆ ತೋಟಗಾರಿಕೆ ಇಲಾಖೆಯಿಂದ ಏನೇನು ಬರ್ತೋ ಸೌಲಭ್ಯಗಳನ್ನು 5 ವರ್ಷ ಇದ್ದಾಗ ಎಲ್ಲ ಏನೇನು 33 ಇಲಾಖೆಯಿಂದ ಬರ್ತಕ್ಕಂಥದ್ದನ್ನು ರೈತರಿಗೆ ತಲುಪಿಸಿದ್ವಿ, ಜನಕ್ಕೂ ತಲುಪಿಸಿರೋ ಕೆಲಸ ನಾವು ಮಾಡಿದ್ವಿ. ಪ್ರತಿಯೊಂದು ಊರಿಗೂ ಕೂಡ ನಿಂತ್ಕೊಂಡು ಕೆಲಸ ಮಾಡಿಸಿದ್ವಿ. ಕಾಂಕ್ರೀಟ್ ರಸ್ತೆ ಆಗ್ಬೋದು, ಬೋರ್ವೆಲ್ ಆಗ್ಬೋದು, ನೈಟೆಲ್ಲ ಬೋರ್ವೆಲ್ ಕೊರಿಸ್ತಾ ಇದ್ವಿ, ಬೆಳಗ್ಗೆಯಿಂದ ಸಾಯಂಕಾಲ ಕಾಂಕ್ರೀಟ್ ಮಾಡಿಸ್ತಾ ಇದ್ವಿ. 2 ವರ್ಷ ಜಿಲ್ಲಾ ಪಂಚಾಯತ್ ಅನುದಾನ ಬರಲಿಲ್ಲ ಅಂದರೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ನಾವು ನಿಲ್ಲಿಸಲಿಲ್ಲ. ನಮ್ಮ ಅವಧಿ ಮುಗಿಯೋವರೆಗೂ ಆ ಕೆಲಸಗಳ ಸಮೇತ ನಾವು ಕೆಲಸಗಳು ಮಾಡ್ತಾನೆ ಇದ್ವಿ. ಅಭಿವೃದ್ಧಿ ಅಂತ ಕುಂಠಿತ ಆಗಲಿಲ್ಲ, ನಿಲ್ಲಿಸಲಿಲ್ಲ ನಾವು. ಇದೆ ಸರ್, ಖಂಡಿತ ಸರ್, ಖಂಡಿತ. ಅವರು ಬೇರೆ ಕೆಲಸ ಇದೆ ಅಂತೇಳಿ ಹೋಗಿದ್ದೆ, ಬರ್ತಾರೆ ಸರ್. ತಾವು ಜಿಲ್ಲಾ ಪಂಚಾಯತಿಯಲ್ಲಿ ಪರಾಜಿತರಾದ ನಂತರ ಸರ್ ಇದುವರೆಗೂ ಯಾವುದೇ ರೀತಿಯಾದ ಪಕ್ಷ ಸಂಘಟನೆ ಆಗಲಿ ಎಲ್ಲೂ ಹೊರಗಡೆ ಕಳ್ಸ್ಕೊಂಡಿಲ್ಲ, ಈಗ ಏಕಾಏಕಿ ಬಂದು ನಾನು ಆಕಾಂಕ್ಷಿ ಅಂತ ಹೇಳ್ತಿದ್ದೀರಾ? ಏಕಾಏಕಿ ಏನಿಲ್ಲ ಸರ್, ಜನ ಅಪೇಕ್ಷೆದ ಮೇರೆಗೆ ಈಗ ಎಲ್ಲ ಓಡಾಡ್ತಾ ಇದ್ದಾರೆ. ನೀವು ನಿಂತ್ಕೊಳ್ಳಿ, ಕೆಲಸ ಮಾಡಿ ಅಂತೇಳಿ ಜನ ಒತ್ತಡ ಮಾಡ್ತಾ ಇದ್ದಾರೆ. ಅದರಿಂದ ನಾನು ಆ ಒತ್ತಡದಿಂದ ನಾನು ಈಗ ನಿಂತ್ಕೋಬೇಕಂತ ಬಂದಿದ್ದೀನಿ, ಆಕಾಂಕ್ಷಿ ಆಗಿದ್ದೀನಿ. ಜನ ಆಶೀರ್ವಾದ ಮಾಡ್ತಾರೆ, ಎರಡನೇ ಮಾತಿಲ್ಲ. ವೋಟ್ ಇನ್ನೂ ಸಮಯ ಇದೆಯಲ್ಲ ಸರ್, ಇನ್ನೂ ಸಮಯ ಇದೆ. ಆಮೇಲೆ ಕೆ ಜಿ ಎಫ್ ಅಲ್ಲಿ ನಾನು 3 ವರ್ಷ ಕೆಲಸ ಮಾಡಿದೆ. ಬಿ ಜೆ ಪಿಯಲ್ಲಿ ನಾನೇ 3 ವರ್ಷ ಸತತ ಕೆಲಸ ಮಾಡಿಕೊಂಡು ಜನ ಸಂಪರ್ಕ ಮಾಡಿಕೊಂಡು ಎಲ್ಲ ಮಾಡಿದಾದಮೇಲೆ ರಾತ್ರಿ 12 ಗಂಟೆಯಲ್ಲಿ ಟಿಕೆಟ್ ತಪ್ಪೋಯಿತು ನಮಗೆ. ಅಲ್ಲೇ ನಾನು ಕಂಟೆಸ್ಟ್ ಮಾಡಿದ್ದು ಅಂದರೆ ಅವಾಗೇನಾದ್ರು ಸ್ವಲ್ಪ ಕಾರಣಾಂತರಗಳಿಂದ ಟಿಕೆಟ್ ಬೇರೆಯವ್ರಿಗೆ ಹೋಯಿತು. ಹಾಗಾಗಿ ನಾನು ವಾಪಸ್ ಬಂದೆ. ನಾನು ಕೇಳಿದೆ ಹಿರಿಯನ್ನು, ಕೇಳಿದಾಗ ಬೇಡಪ್ಪ ನೀನು ಬಂದುಬಿಡು, ಇಂಡಿಪೆಂಡೆಂಟ್ ಬೇಡ ಅಂತ ಹೇಳಿಬಿಟ್ಟು ಹೇಳಿದ್ಮೇಲೆ ನಾನು ವಾಪಸ್ ಬಂದುಬಿಟ್ಟೆ ಸರ್. ಹಾಗಾಗಿ ಸಿಗದೇ ಇದೆ ಸರ್, ಪಕ್ಷ ತೀರ್ಮಾನ ಸರ್, ಯಾರು ಟಿಕೆಟ್ ಕೊಟ್ಟರು ಕೂಡ ನಾವು ಪಕ್ಷದ ತೀರ್ಮಾನದಂತೆ ನಾವು ಕೆಲಸ ಮಾಡ್ಬೇಕು ಸರ್. ಈಗಾಗಲೇ ಒಂದು 8-10 ಜನ ಆಕಾಂಕ್ಷಿಗಳಿದೆ ಸರ್, 10 ಜನ ಇರಲಿ 20 ಜನ ಇರಲಿ ಸರ್, ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಕೆಲಸ ಮಾಡೋಕೆ ರೆಡಿ ಇದೆ ಸರ್. ಗಾಡ್ ಬ್ರದರ್ ಅಂದರೆ ಎಲ್ಲ ಪ್ರಮುಖರು ಇದ್ದಾರೆ ಸರ್, ಅನಂತ್ ಕುಮಾರ್ ಅವರು ಇದ್ರು ಮೊದಲು, ಅವರು ಮೀಟ್ ಮಾಡ್ತಾ ಇದ್ವಿ. ಅವರು ನಂತರ ನಮ್ಮ ಇವರು ಶಂಕರಪ್ಪ ಅವರು ಇದ್ದರು, ಅವರಿದ್ದಾರೆ ಈಗ ದಂಡೋರ ಶಂಕರಪ್ಪ ಅವರು ಕೂಡ. ನಾನು ಅವ್ರಿಗೂ ನಾನು ಹೇಳಿದೆ ಬಂದು ನಿಂತ್ಕೊಳ್ಳಿ ಮಾಡಿ, ನೀವು ರಾಜ್ಯದಲ್ಲಿ ಸೇವೆ ಮಾಡಿದ್ದೀರಿ ಅಂತ ಹೇಳಿದಾಗ ಇಲ್ಲಪ್ಪ ನೀವೆಲ್ಲ ರೆಡಿ ಆಗಿರಿ ಅಂತ ಹೇಳಿದ್ರು ಮೊದಲೇ ನನಗೆ. ನನಗೆ ಸಮಯಾವಕಾಶ ಸ್ವಲ್ಪ ಬೇರೆ ಇದ್ರಿಂದ ಈಗ ಬಂದಿದ್ದೀನಿ ನಾನು. ಹಾಗಾಗಿ ನಾನು ಎಲ್ಲರೂ ರಾಜ್ಯದಲ್ಲಿ ಹೆಚ್ಚಿನ ಯಾರ್ಯಾರು ಇದ್ದಾರೆ ಪ್ರಮುಖರು ಅವರಿಗೆಲ್ಲ ಭೇಟಿ ಮಾಡಿದ್ದೆ. ಮೊದಲು ಭೇಟಿ ಮಾಡಿದ್ದಾದಮೇಲೆ ವಿಜಯ್ ಕುಮಾರ್ಗೂ ಭೇಟಿ ಮಾಡಿದ್ದೆ, ಅನಂತ್ ಕುಮಾರ್ ಸಾವ್ರಿಗೂ ಭೇಟಿ ಮಾಡಿದ್ದೆ. ಎಲ್ಲ ಮಾಡಿದಾದಮೇಲೆ ಏನು ನೀವು ಕೆಲಸ ಮಾಡ್ತಾ ಇದ್ದೀಯಪ್ಪ ಕೊಡಿಸ್ತೀನಿ ಅಂತ ಹೇಳಿದ್ರು. ಆದರೆ ಕಾರಣಾಂತರಗಳಿಂದ ಅದು ತಪ್ಪೋಯಿತು. ಯಾಕೆ ಅಂತಂದರೆ ಅದು ಯಾರೋ ಒಂದು 11 ಜನ ಟೀಮ್ ಇದ್ದಾರೆ, ಅವರು ಹೇಳ್ದಾಗೇನೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಅವ್ರು ಹೇಳ್ದಂಗೆ ಇವರು ಆ ಟಿಕೆಟನ್ನು ಅವ್ರು ಕೊಟ್ಟರು. ಅವ್ರು 11 ಜನ ಜೊತೆ ಸೇರಿಕೊಂಡು ಅವರು ಟಿಕೆಟ್ ಕೊಟ್ಟಮೇಲೆ ನಾನು ವಾಪಸ್ ಬಂದೆ ಸರ್ ಕೆ ಜಿ ಎಫಿಂದ. ಹಾಗಾಗಿ ಆರೈಕಲ್ ಜನತೆಗೆ ನಾನು ಕೇಳ್ತಾ ಇರೋದು ಇಷ್ಟೇ, ತಾವೆಲ್ಲ ಮತದಾರರು ನನಗೆ ಒಂದು ಅವಕಾಶ ಕೊಟ್ಟರೆ
ಮುಂದಿನ ದಿನಗಳಲ್ಲಿ ನಾನು ಸೇವೆ ಮಾಡಲಿಕ್ಕೆ ರೆಡಿ ಇದ್ದೀನಿ, ಮಾಡ್ತೀನಿ ಸರ್. ನಿಷ್ಠೆ ಆಗಿದ್ದೀವಿ ಸರ್, 30 ವರ್ಷಗಳಿಂದ ಫಸ್ಟಾಗಿ ನಿಷ್ಠೆಯಾಗಿ ಕೆಲಸ ಮಾಡಿದ್ದೀವಿ ನಾವು. ವೈ ರಾಮಕೃಷ್ಣ ಪೇಡಿಯಿಂದ ಕೂಡ ಕೆಲಸ ಮಾಡ್ಕೊಂಬಂದಿದ್ದೀವಿ ಸರ್. ಪಂಚಾಯತಿ ಸದಸ್ಯರಾದ ಸುಜಾತ ನಾಗರಾಜ್ ಅವರು ಈಗ ನಮಗೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿ ಬಂದಿದ್ದಾರೆ. ಅವರು ಕೆಲಸಕ್ಕೆ ಬಂದಿರೋದೇ ನಮಗೊಂಥರ ಹುಮ್ಮಸ್ಸು ಬಂದಿದೆ. ಯಾಕಂತ ಹೇಳಿದ್ರೆ ಅವ್ರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ರಸ್ತೆಯಲ್ಲಿ ನಿಂತ್ಕೊಂಡು ಅವರೇ ನೀರು ಹಾಕಿರೋದನ್ನು ತಾವೆಲ್ಲರೂ ನೋಡಿರ್ತೀರಾ, ಕೇಳಿರ್ತಾರೆ ಕೂಡ. ಆಮೇಲೆ ಸರ್ಜಾಪುರದಲ್ಲಿ ಪ್ರೌಢಶಾಲೆ ಬರಬೇಕಂದ್ರೂ ಕೂಡ ಅವರೇ ಕಾರಣ. ಸರ್ಜಾಪುರದಲ್ಲಿ ಸರ್ಕಾರಿ ಪ್ರೌಢಶಾಲೆ ಬರಬೇಕಾದ್ರೂ ಕೂಡ ಅವರೇ ಕಾರಣ. ಆಮೇಲೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಇಷ್ಟು ದಿನ ಸುಮ್ಮನೆ ಯಾಕಿದ್ರು ನಮಗೂ ಗೊತ್ತಿಲ್ಲ. ಆಮೇಲೆ ಅವರೇ ಒಂದು ಮಾಡಿದ್ರು, ನಾವೆಲ್ಲ ಪ್ರೋರ್ಸ್ ಮಾಡಿದ್ವಿ, ಮಾಡಬೇಕು ಸರ್ ನೀವು ಇರಬೇಕು ಅಂತೇಳಿ. ಅದಕ್ಕಾಗಿ ಅವರು ನಮ್ಮ ಮಾತಿಗೆಲ್ಲ ಹೋಗೊಟ್ಟು, ಆಮೇಲೆ ಜನರೆಲ್ಲ ಅವ್ರನ್ನ ಕೇಳ್ಕೊಂಡಾಗ ಅವ್ರ ಮಾತಿಗೆಲ್ಲ ಹೋಗೊಟ್ಟು ಇವತ್ತಿನ ದಿನ ಅವರು ಕಣಕ್ಕಿಳಿಯೋದಕ್ಕೆ ಬಂದಿದ್ದಾರೆ. ದೇವರ ಆಶೀರ್ವಾದ ಇರಲಿ, ನಮ್ಮ ಆನೇಕಲ್ ತಾಲೂಕಿನ ಜನತೆ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ.